ಅವಳು ಸತ್ತರೇನು ಬದುಕಿದ್ರೇನು ಅವನ 5 ವರ್ಷ ನಮ್ಮ ದೃಷ್ಟಿಯಲ್ಲಿ ಇರಲ್ಲ, ಹೀಗಾಗಿ ಅವನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಮಾಜಿ ಸಚಿವ ಆನಂದ ಸೋಟಿಕರ್ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ. ಮಾಧ್ಯಮದವರೊಂದಿಗೆ ಕಾರವಾರದಲ್ಲಿ ಮಾತನಾಡಿರುವ ಅವರು ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ, ಆದರೆ ಅಂದು ಹಿಂದುತ್ವದ ಅಲೆ ಇದ್ದಿದ್ದರಿಂದ ಕಷ್ಟವಾಯಿತು. ಇದೀಗ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಇತ್ತೀಚೆಗೆ ಆರೋಗ್ಯ ಸರಿ ಇರಲಿಲ್ಲ, ಶಸ್ತ್ರಚಿಕಿತ್ಸೆ ಆಗಿದೆ, ಗಂಭೀರ ಇದ್ದಾರೆ. ಮುಂದಿನ ರಾಜಕೀಯ ಜೀವನ ಕಷ್ಟ ಇದೆ, ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ಗೆ ಪ್ರಯತ್ನಿಸಿ ಎಂದು ಕೆಲವರು ನನಗೆ ಸಲಹೆ ನೀಡಿದರು. ಆದರೆ ಇತ್ತೀಚೆಗೆ ಅವರು ಜಾತ್ರೆ ಹೋಗಿದ್ದಾರೆ, ಗಟ್ಟಿಯೇ ಇದ್ದಾರೆ, ಹಾಗಾಗಿ ಈ ಸಲಹೆ ಕಷ್ಟ ಎಂದು ವ್ಯಂಗ್ಯ ಮಾಡಿದರು. ಹೇಗೂ ಆತ 5 ವರ್ಷ ಜನರಿಗೆ ಮುಖ ಕಾಣಿಸಲ್ಲ, ಬೋನ್ ಕ್ಯಾನ್ಸರ್ ಆಗಿದೆ ಎಂದು ಕೆಲವರು ಹೇಳುತ್ತಿದ್ದರು. ಎಲ್ಲಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು, ಯಾರಾದರೂ ಹಿಂದೂ ಸಾಯಬೇಕು, ಯಾರಾದರೂ ಮೀನುಗಾರ ಯುವಕ ಸಾಯಬೇಕು, ಅಂತ ಪ್ರಸಂಗದಲ್ಲಿ ಮಾತ್ರ ಅವನನ್ನು ಕಾಣಬಹುದು. ಹಾಗಾಗಿ ಅವನು ಸತ್ರೇನು ಬದುಕಿದ್ರೇನು, ಅವನ ಆರೋಗ್ಯ ಹೇಗಿದೆಯೋ ಏನೋ, ನನಗ್ಯಾಕೆ ಬೇಕು, ಜನ ಹೇಳಿದ್ದನ್ನ ಹೇಳಿದ್ದೀನಿ ಎಂದು ಏಕವಚನದಲ್ಲಿಯೇ ಹೇಳಿದರು. ಅವರ ರಾಜಕೀಯ ನಿವೃತ್ತಿ ಹೇಳಿಕೆ ಸಿಂಪತಿ ಗಿಟ್ಟಿಸಿಕೊಳ್ಳುವುದು, ಅವರ ನಿವೃತ್ತಿ ಸಾಧ್ಯವೇ ಇಲ್ಲ, ಮುಂದೆಯೂ ಅವರೇ ಚುನಾವಣೆಗೆ ಸ್ಪರ್ಧಿಸುತ್ತಾರೆ, ಜನರ ಬೆಂಬಲ ಇದ್ರೆ ಪುನಃ ಗೆಲ್ಲುತ್ತಾರೆ ಎಂದರು. ಅವರು ಚುನಾವಣೆಗೆ ನಿಲ್ಲುವ ಮೊದಲು ಅಂತದೇನಾದರೂ ಗೆಲ್ಲುವ ಸನ್ನಿವೇಶ ಬರುತ್ತದೆ, ಮೋದಿ ಅಥವಾ ಇನ್ನಾವುದಾದರೂ ಅನುಕಂಪದ ಅಲೆ ಇರುತ್ತದೆ. ಮೊದಲ ಚುನಾವಣೆಗೆ ಸ್ಪರ್ಧಿಸಿದಾಗಲೂ ಚಿತ್ರರಂಜನ್ ಅವರ ಹತ್ಯೆ ಆಯಿತು, ಅದರ ನಂತರ ಮತ್ತೊಂದು ಅಲೆ ಬಂತು, ಯಾವತ್ತೂ ಒಳ್ಳೆ ಸನ್ನಿವೇಶವೇ ಕ್ರಿಯೇಟ್ ಆಗುತ್ತೆ ಎಂದು ಅವರು ಹೇಳಿದರು. ಕರಾವಳಿಯಲ್ಲಿ ಹಿಂದುತ್ವ ನಡೆಯುತ್ತದೆ, ಹಿಂದುತ್ವದ ಶಕ್ತಿ ಬಹಳ ದೊಡ್ಡದಿದೆ, ಇದನ್ನು ನಾನು ಒಪ್ಪಿದ್ದೇನೆ. ಇಂದು ಕೋಮಿನಲ್ಲೇ ರಾಜಕೀಯ ನಡೆಯುವುದು, ಇಲ್ಲಿ ಬಾಕಿ ಅಭಿವೃದ್ಧಿಗಳ ಬಗ್ಗೆ ಮಾತೇ ಇಲ್ಲ ಎಂದರು. ಕೆಲವಷ್ಟು ಸಲಹೆ ಕೊಟ್ಟು ಆ ಸಲಹೆಯಲ್ಲಿ ಅನಂತಕುಮಾರ್ ಬಗ್ಗೆ ಸಲಹೆ ಕೊಟ್ಟಿದ್ರು, ಮಲಗಿಬಿಟ್ಟಾಗಿ ಹೇಗೂ 5 ವರ್ಷ ಯಾರಿಗೂ ಮುಖ ಕಾಣಿಸುತ್ತಿಲ್ಲ, ಮತ್ತು 100% ಹೇಗೂ ಅವನಿಗೆ ಆಗಿರ್ಬೇಕು, ಕ್ಯಾನ್ಸರ್ ಬೋನ್ ಕ್ಯಾನ್ಸರ್ ಆಗಿದೆ, ಇದಾಗಿದೆ, ಇದಾಗಿದೆ, ಎಲ್ಲ ರೀತಿಯ ಒಂದು ಇದು ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ, ಗೊತ್ತಿಲ್ಲ. ನನಗೆ ಮನಸ್ಸಿಗೆ ಆಗಿದೆ, ಯಾಕಂದ್ರೆ ಇವರು ಕಾಣಲಿಲ್ಲ, ಹಾಗೂ ಕಾಣಲಿಲ್ಲ, ಅವ್ನು ಗೆದ್ದ ಮೇಲೂ ಕಾಣದು, ಎಲ್ಲಾದ್ರೂ ದೇವಸ್ಥಾನ ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು, ಯಾವ್ದಾದ್ರೂ ದೇವರು ಯಾರಾದ್ರೂ ಯಾರಾದ್ರೂ ಹಿಂದೂಗಳಲ್ಲಿ ಒಂದು ಸಾಯ್ಬೇಕು, ಅಂತ ಪ್ರಸಂಗದಲ್ಲಿ ಮಾತ್ರ ಅನಂತಕುಮಾರ್ ಬಗ್ಗೆ ಕಾಣಬಹುದು. ಸೊ ಹಾಗಾಗಿ ಅವನು ಸತ್ತೇನೋ ಇದ್ರೇನು ಅದು ಏನು ನಮ್ಗೆ ಲೆಕ್ಕಕ್ಕಿಲ್ಲ, ಹೇಗೋ ಅವನು ನಮ್ಗೆ ನಮ್ಮ ದೃಷ್ಟಿಯಲ್ಲೇ ಇರಲ್ಲ 5 ವರ್ಷ. ಸೊ ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದು ರಾಜಕೀಯ ನಿವೃತ್ತಿ ಸಾಧ್ಯನೇ ಇಲ್ಲ, ಅಂದ್ರೆ ಅವರೇ ಚುನಾವಣೆ ನೀಡ್ತಾರೆ, ಮತ್ತು ಅವರೇ ತಾವು ಹೇಳಿದಾಗೆ ಜನರ ಬೆಂಬಲ ಇದ್ರೆ ಗುಣ ಗೆಲ್ತಾರೆ. ಅವ್ರು ಚುನಾವಣೆ ನಿಲ್ಲುವ ಮೊದಲು ಏನೋ ಅಂತ ಸನ್ನಿವೇಶ ಬರ್ತದೆ, ಅವ್ರಿಗೆ ಅನುಕಂಪ ಯಾರಿಂದ ಮೋದಿಯವರನ್ನು ಅಲ್ಲಿ ಬರ್ತದೆ, ಯಾವುದರ ಮುಂದೆ ನಮ್ಮ ಫಸ್ಟ್ ಇಲೆಕ್ಷನ್ ಗೆಲ್ಲಕ್ಕೂ ನಮ್ಮ ಚಿತ್ರರಂಗನ ಹತ್ಯೆ ಆಯಿತು, ಅದರ ನಂತರ ಇನ್ನೊಂದಲೆ ಇನ್ನೊಂದಲೆ, ಆ ರೀತಿ ಅವರಿಗೆ ಯಾವತ್ತೂ ಒಂದು ಒಳ್ಳೆ ಸನ್ನಿವೇಶನೇ ಕ್ರಿಯೇಟ್ ಆಗುತ್ತೆ. ಸೊ ಗೊತ್ತಿಲ್ಲ ಪುನಃ ಇವ್ರು ಏನು ಮಾಡ್ತಾರೆ. ಹಿಂದುತ್ವ ನಡೀತದೆ, ಹಿಂದುತ್ವ ಶಕ್ತಿ ಬಹಳ ದೊಡ್ಡದಿದೆ ಅಂತ ಹೇಳಿದ್ರು, ಇನ್ನು ನಾವು ಒಪ್ಪಿದ್ದೀನಿ, ಹಿಂದುತ್ವ ಶಕ್ತಿ ಈಗ ದೊಡ್ಡದಿದೆ, ನಾನು ಒಪ್ಪಿದ್ದೀನಿ. ಇವತ್ತು ಕಮ್ಮಿನಲ್ಲೇ ನಾವು ರಾಜಕೀಯ ನಡೆಯುತ್ತೆ. ನಾನು ಒಬ್ಬ ಸ್ನೇಹಿತರು ನನ್ನ ಸಲಹೆ ಕೊಟ್ಟಿದ್ದೆ, ಅನಂತಕುಮಾರ್ ಅವರು ಇದ್ರೇನೋ ಓದೋ ನನಗೆ ಇಲ್ಲ, ಯಾಕಂದ್ರೆ ನಾವು ಅವರಿಗೆ ಜಾಸ್ತಿ ನೋಡಲ್ಲ, ಕೇವಲ ಹಿಂದುತ್ವದ ಒಂದು ವ್ಯವಸ್ಥಾನ ಆಗಲಿ ಈ ಗಲಾಟೆಯಲ್ಲೇ ನೋಡಿಬಿಟ್ಟರೆ ಯಾರಾದರೂ ಹಿಂದೂ ಸಾಯಬೇಕು, ಯಾರಾದರೂ ಮೀನುಗಾರ ಹುಡುಗ ಸಾಯಬೇಕು, ಆ ಟೈಪ್ ಮಾತ್ರ ಅನಂತಕುಮಾರ್ ನೋಡಿ ನಮ್ಮ ಜಿಲ್ಲೆಯ ಅವ್ರ ಕೊಡುಗೆ ಹೇಳಿದೆ. ನಾನು ಅನಂತಕುಮಾರ್ ಬಗ್ಗೆ ಅವ್ರು ಒಳ್ಳೆಯದಾಗಲಿ ಅವ್ರು ಕೆಟ್ಟದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ.